ಮೂವರು ವಿದ್ಯಾರ್ಥಿಗಳ ಪರೀಕ್ಷೆಗೆ 20 ಜನ ಸಿಬ್ಬಂದಿ. ಕೊಪ್ಪಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿನ ಪರೀಕ್ಷಾ ಕೇಂದ್ರ, ಈ ಕೇಂದ್ರದಲ್ಲಿ ಇಂದು 3 ಜನ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ದ್ವಿತೀಯ PUC ವಾರ್ಷಿಕ ಉರ್ದು ಮತ್ತು ಸಂಸ್ಕೃತ ಪರೀಕ್ಷೆ, ಇಬ್ಬರು ಉರ್ದು ಪತ್ರಿಕೆ, ಒಬ್ಬ ವಿದ್ಯಾರ್ಥಿನಿ ಸಂಸ್ಕೃತ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಚೀಫ್ ಕಸ್ಟೋಡಿಯನ್, ಜಂಟಿ ಅಧೀಕ್ಷಕರು, ಆಫೀಸ್ ಸೂಪರಿಂಟೆಂಡೆಂಟ್, ಓರ್ವ ಉತ್ತರ ಪತ್ರಿಕೆ ಪಾಲಕರು, ಓರ್ವ ಕಚೇರಿ ಸಹಾಯಕ, ಓರ್ವ ಟೈಪಿಸ್ಟ್, ಓರ್ವ ಜಾಗೃತಿ ದಳ ಸಿಬ್ಬಂದಿ, ಓರ್ವ ಗ್ರೂಪ್ ಡಿ ಸಿಬ್ಬಂದಿ ಸೇರಿದಂತೆ 20 ಜನ ಸಿಬ್ಬಂದಿ ಕರ್ತವ್ಯ ಹಾಜರಾಗಿದ್ದಾರೆ. ಆದರೆ ಎಕ್ಸಾಮ್ ಬರೀತಾ ಇರೋದು ಮಾತ್ರ 3 ಜನ ವಿದ್ಯಾರ್ಥಿಗಳು. ಹಾಗಾಗಿ ದೈನಂದಿನ ಪರೀಕ್ಷೆಯಂತೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿ. ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ನೋಡಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇರೋದು 3 ಜನಕ್ಕೆ 20 ಜನ ಸಿಬ್ಬಂದಿ. ಯಾಕಂತಂದರೆ ರೂಲ್ಸ್ ಪ್ರಕಾರ ನಡ್ಕೊಳ್ಳೇಬೇಕು. ರೂಲ್ಸ್ ಒಬ್ಬರೇ ಎಕ್ಸಾಮ್ ಬರೆದರೂ ಕೂಡ ಅವರಿಗೆ ಕೊಡಬೇಕಾದಂತಹ ಒಂದಷ್ಟು ಅಗತ್ಯತೆಗಳನ್ನು ಒದಗಿಸ್ಬೇಕಾಗತ್ತೆ. ಸಿಬ್ಬಂದಿಗಳು ಕೂಡ ಬೇಕೇ ಆಗುತ್ತೆ. ಅವರವ್ರು ಮಾಡಬೇಕಾಗಿರೋ ಕೆಲಸ ಅವರೇ ಮಾಡಬೇಕು. ಸೊ 3 ಜನ ಇದ್ದಾರೆ, ಎಲ್ಲ ಕೆಲಸನೂ ಒಬ್ಬರೇ ಮಾಡೋಣ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಬಟ್ ಒಂದಷ್ಟು ನೋಡಿಕೊಳ್ಳೋ ಪ್ರಯತ್ನಗಳು ಮಾಡಬೇಕಾಗತ್ತೆ. ಇಲ್ಲಿ ಹಾಜರಾತಿ ಕಡಿಮೆ ಆಗಿದೆಯಾ, ಅಥವಾ ಯಾವ ಕಾರಣಕ್ಕೆ ಇಷ್ಟೇ ಸಂಖ್ಯೆ, ಇರೋದು 3ಕ್ಕೇ ಒಂದು ಕಾಲೇಜ್ನ ತೆಗೆದುಕೊಂಡ್ರ, ಯಾಕೆ ಬೇರೆ ಕಡೆ ಹೊಂದಾಣಿಕೆ ಮಾಡೋದಕ್ಕಾಗ್ತಾ ಇರಲಿಲ್ವಾ, ಹೀಗೆ 10 ಹಲವು ಪ್ರಶ್ನೆಗಳು ಇಲ್ಲಿ ಎದುರಾಗತ್ತೆ. ಸೊ ಇದಕ್ಕೆ ಉತ್ತರವನ್ನು ನೋಡಬೇಕಾಗತ್ತೆ. ಅಧಿಕಾರಿಗಳಿಗೆ ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅಂತೇಳಿ, ಶಿಕ್ಷಣ ಇಲಾಖೆಯಿಂದಲೂ ಕೂಡ ಏನು ಉತ್ತರ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ 3 ವಿದ್ಯಾರ್ಥಿಗಳಿಗೇನೆ ಪರೀಕ್ಷೆ ಬರೆಯೋದಕ್ಕೆ ಬೇಕಾದ ಎಲ್ಲ ಸಿಬ್ಬಂದಿಯ ಸೌಲಭ್ಯವನ್ನು ಕೂಡ ಒದಗಿಸಲಾಗಿತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.